ಮಾಮ್, ನೀನ್ ಹೇಳಿದ್ದೆ ಕರೆಕ್ಟ್. ನನಗ್ ಬುದ್ಧಿ ಇಲ್ಲ. ಆ ರಾಮಾಚಾರ್ಯನ ಆದರ್ಶವಾಗಿ ಇಟ್ಕೊಂಡು ಅವನ್ನ ಫಾಲೋ ಮಾಡಕ್ ಹೋಗಿ ನನ್ನ ಲೈಫ್ನ ನಾನೇ ಹಾಳು ಮಾಡ್ಕೋತಾ ಇದ್ದೆ. ನಾವು ಶ್ರೀಮಂತರು, ರಾಯಲ್ ಆಗಿ ಬದುಕ್ಬೇಕು. ಬೇಬಿ, ನಿಜ ನಾನು ನೀನ್ ಹೇಳ್ತಾ ಇರೋದು ನನಗ್ ನಂಬಿಕೆ ಆಗ್ತಾ ಇಲ್ಲ ಬೇಬಿ. ಹೌದು ಮಾಮ್, ಹಳೆ ಚಾರು ನೋಡು, ಅವ್ಳು ಯಾರ ಬಗ್ಗೆನೂ ಕೇರ್ ಮಾಡ್ತಿರ್ಲಿಲ್ಲ. ಬೇಕಾದ್ ಮಾಡ್ತಿದ್ಲು, ಬೇಕಾದಾಗಿರ್ತಿದ್ಲು. ಅವ್ಳ ಲೈಫ್ ಬಿಂದಾಸ್ ಆಗಿತ್ತು. ಆದ್ರೆ ಇವಾಗ ಅವನ್ ಯಾವನೋ ರಾಮಾಚಾರ್ಯಿಂದ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಕಲ್ತ್ಬಿಟ್ಟೆ. ಅದ್ರಿಂದ ಆಗಿದ್ದೇನು ಫ್ರಸ್ಟ್ರೇಷನ್ 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 ಅಲ್ವಾ? ಹ್ಞೂ ಮಾಮ್, ಇವತ್ತೆಲ್ಲ ಕುತ್ಕೊಂಡು ಯೋಚನೆ ಮಾಡ್ದೆ, ಎಂತ ದಡ್ಡಿ ಅಂತ ಅನಿಸ್ತು ನನ್ಗೆ. ಅವ್ನ್ ಯಾವನ ಅದಕ್ಕೇನೋ ಸತ್ರು ಅಂತ ಹತ್ತು ಹತ್ತು ಅವ್ರ ಹಿಂದೆ ಹೋಗಿ ಅವಮಾನ ಮಾಡಿಸ್ಕೊಂಡೆ. ಅವನ್ ಯಾರೋ ಕೋದಂಡ ಜೈಲಿಗೆ ಹೋದ ಅಂತ ಅವನ್ನ ಬಿಡ್ಸೋಕೆ ನನ್ ಕೈಗ್ ನಾನೇ ಶೂಟ್ ಮಾಡ್ಕೊಂಡೆ. ಎಲ್ಲ ಆಗಿದ್ದು ನನ್ನಿಂದನೇ ಅಂತ ನನಗ್ ನಾನೇ ಬೈಕೊಂಡು ಬೇರೆಯವ್ರಿಗೆ ಕರುಣೆ ತೋರ್ಸಕ್ ಹೋಗಿ ನನಗ್ ನಾನೇ ಹರ್ಟ್ ಮಾಡ್ಕೊಂಡೆ.